ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನಾ ಬಿ ಎ ಸಿ ಕೋನಾ ಡಿ ಸಿ ಎ ಮತ್ತು ಕೋನಾ ಇಗಳು ಇಲ್ಲಿ ಮಾರ್ಕ್ ಮಾಡಲಾಗಿದೆ ತೊಂಬತ್ತು ಡಿಗ್ರಿ ಅಳತೆಯನ್ನು ಹೊಂದಿವೆ ಇನ್ನು ಕೋನ ಸಿ ಬಿ ಎ ಇಲ್ಲಿ ನೋಡ್ಬೋದು ನೀವು ಸಿ ಬಿ ಎ ಹಾಗೆ ಕೋನಾ ಎ ಡಿ ಸಿ ಮತ್ತು ಕೋನಾ ಎಫ್ಗಳು ಮೂವತ್ತೊಂದು ಡಿಗ್ರಿ ಅಳತೆಯನ್ನು ಹೊಂದಿದ್ದಾವೆ ಹಾಗಾದ್ರೆ ಈ ಚಿತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಇಲ್ಲಿ ನಮಗೆ ಉತ್ತರಗಳನ್ನು ನೀಡಿದರೆ ನಾಲ್ಕು ಉತ್ತರಗಳು ಇವುಗಳಲ್ಲಿ ಯಾವ ಆಯ್ಕೆ ಈ ಚಿತ್ರಗಳಿಗೆ ಸರಿ ಹೊಂದುತ್ತೆ ಹೇಳಿ ಮೊದಲಿಗೆ ನಾವು ಇಲ್ಲಿ ಕೊಟ್ಟಿರುವಂತಹ ಮೊದಲ ಆಯ್ಕೆಯನ್ನು ತೆಗೆದುಕೊಳ್ಳೋಣ ಅದು ಟ್ಯಾನ್ ಟ್ಯಾನ್ ಎ ಡಿ ಸಿ ಆಗತ್ತೆ ಈಗ ಟ್ಯಾನ್ ಆಫ್ ಅನ್ ಆಂಗಲ್ ಟ್ಯಾಂಜೆಂಟ್ ಆಫ್ ಅನ್ ಆ್ಯಂಗಲ್ ಏನು ಹೇಳಿ ನೋಡೋದಾದ್ರೆ ತ್ರಿಕೋನಮಿತಿ ಅನುಪಾತಗಳನ್ನ ನೆನ್ಪಲ್ಲಿಟ್ಕೊಳ್ಳೋದಕ್ಕೆ ಬಳಸುವಂತಹ ಪದವನ್ನು ರೀಕಾಲ್ ಮಾಡೋಣ ಸ್ಮರಿಸಿಕೊಳ್ಳೋಣ ಸೋ ಟೋವಾ ಈ ಟೋವಾ ಅನ್ನುವಂಥದ್ದು ನಮಗೆ ಟ್ಯಾಂಜೆಂಟ್ ಆಫ್ ಅನ್ ಆ್ಯಂಗಲ್ ಅಂದರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಎ ಯಾವ ಕೋನಕ್ಕೆ ಸಂಬಂಧಿಸಿದಂತೆ ಕೋನ ಎ ಡಿ ಸಿ ಗೆ ಸಂಬಂಧಿಸಿದಂತೆ ಈಗ ಕೋನ ಎ ಡಿ ಸಿ ಎಲ್ಲಿದೆ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಕೋನ ಎ ಡಿ ಸಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನೀಗ ಕೋನ ಎ ಡಿ ಸಿ ಅನ್ನೋದು ಈ ತ್ರಿಭುಜ ಎ ಡಿ ಸಿ ಗೆ ಮಾತ್ರ ಪಟ್ಟಿದೆ ನಾನು ನೀವು ಆ ತ್ರಿಭುಜವನ್ನು ಗಮನಿಸ್ಲಿ ಅಂತ ಹೇಳಿ ಸ್ವಲ್ಪ ಆ ತ್ರಿಭುಜವನ್ನು ಶೇಡ್ ಮಾಡ್ತಾ ಇದ್ದೇನೆ ನೀವು ನೋಡ್ಬೋದು ಇದು ಎ ಡಿ ಸಿ ಕೋನವನ್ನು ಹೊಂದಿರುವಂತಹ ತ್ರಿಭುಜ ಆಗಿದೆ ಇಲ್ಲಿ ಕೋನ ಡಿ ಇದೆ ಈಗ ಈ ಕೋನ ಡಿಗೆ ಎದುರಾಗಿರುವಂತಹ ಬಾಹುವನ್ನೇ ನಾವು ಅಭಿಮುಖ ಬಾಹು ಅಂಥೇಳಿ ಕರೆಯೋದು ಅದು ಯಾವುದು ಅಂಥೇಳಿ ನೋಡೋಣ ಅದು ಎ ಸಿ ಆಗಿದೆ ಇನ್ನು ಈ ಒಂದು ತ್ರಿಭುಜದಲ್ಲಿ ಲಂಬ ಕೋನಕ್ಕೆ ಎದುರಾಗಿರುವಂತಹ ಬಾಹುವನ್ನು ನಾವು ವಿಕರಣ ಅಂತ ಕರಿತೇವೆ ಆ ವಿಕರ್ಣ ಯಾವುದು ಅಂತ ನೋಡಿದ್ರೆ ಅದು ಎ ಡಿ ಆಗಿದೆ ಇನ್ನು ಡಿ ಕೋನಕ್ಕೆ ಸಂಬಂಧಿಸಿದಂತೆ ಎದುರಾಗಿರುವಂತಹ ಬಾಹು ಅಂತ ಹೇಳಿದ್ರೆ ಅದು ಎ ಸಿ ಅದನ್ನು ನಾವು ಆಪೋಸಿಟ್ ಅಂತ ಹೇಳಿ ಕರಿತೇವೆ ಹಾಗೆ ಡಿ ಕೋನಕ್ಕೆ ಸಂಬಂಧಿಸಿದಂತೆ ವಿಕರ್ಣವನ್ನು ಹೊರತುಪಡಿಸಿ ಪಕ್ಕದಲ್ಲಿರುವಂತಹ ಬಾಹು ಯಾವುದು ಅಂತ ನೋಡಿದ್ರೆ ಅದು ಡಿ ಸಿ ಅದನ್ನೇ ನಾವು ಪಾರ್ಶ್ವ ಬಾಹು ಅಥವಾ ಅಡ್ಜಸ್ ಅಂತ ಹೇಳಿ ಕರೆಯೋದು ನಾವೀಗ ಈ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಡಿನ ನೋಡೋಣ ಎ ಡಿ ಸಿನ ಈ ಒಂದು ಡೆಫಿನೇಷನ್ನ ಅನ್ವಯ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗತ್ತೆ ಆಪೋಸಿಟ್ ಅಂತ ಹೇಳಿದ್ರೆ ಇಲ್ಲಿ ಅಭಿಮುಖ ನಾವು ಕನ್ನಡದಲ್ಲಿ ಹೇಳುವಂಥದ್ದು ಇನ್ನು ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಾರ್ಶ್ವ ಆಗಿದೆ ಈಗ ಅಭಿಮುಖ ಏನಿದೆ ಬಾಹು ಅದು ಎ ಸಿ ಆಗಿದೆ ಹಾಗೆ ಪಾರ್ಶ್ವ ಬಾಹು ಏನಿದೆ ಅದು ಡಿ ಸಿ ಆಗಿದೆ ಡಿ ಕೋನಕ್ಕೆ ಸಂಬಂಧಿಸಿದಂತೆ ಎ ಡಿ ಸಿ ತ್ರಿಭುಜದಲ್ಲಿ ಅದು ಟ್ಯಾನ್ ಎ ಡಿ ಸಿ ಆಗಬೇಕು ನಮಗೆ ಇಲ್ಲಿ ನೀಡಿರೋದು ಟ್ಯಾನ್ ಎ ಡಿ ಸಿ ಈಕ್ವಲ್ಸ್ ಎ ಸಿ ಡಿವೈಡೆಡ್ ಬೈ ಇ ಎಫ್ ಇ ಎಫ್ ಬಾಹು ಎಲ್ಲಿದೆ ಅಂತೇಳಿ ನೀವು ಗಮನಿಸಿದ್ರೆ ನೀವು ಇಲ್ಲಿ ನೋಡ್ಬೋದು ಇದು ಇ ಎಫ್ ಬಾಹು ಆಗಿದೆ ಈ ಇ ಎಫ್ ಬಾಹುಗು ಮತ್ತು ಡಿ ಸಿ ಬಾಹುಗೂ ಏನಾದರೂ ಸಂಬಂಧ ಇದೆಯಾ ಅಂತೇಳಿ ನೀವು ಗಮನಿಸಿದ್ರೆ ಯಾಕೆಂದರೆ ಇಲ್ಲಿ ಎ ಸಿ ಎ ಸಿ ಇದೆ ಇ ಎಫ್ ಮತ್ತು ಡಿ ಎ ಸಿಗಳನ್ನು ನೋಡಬೇಕಾಗಿದೆ ಇವುಗಳು ಸಮರೂಪಿ ತ್ರಿಭುಜಗಳೇನೋ ಆಗಿವೆ ಆದರೆ ಈ ಒಂದು ಬಾಹುಗಳ ಅಳತೆ ನೀಡಿಲ್ದಲೇ ಇರೋದ್ರಿಂದ ಯಾವ ಕಾರಣಕ್ಕೂ ಡಿ ಸಿನ ಅಳತೆ ಇ ಎಫ್ನ ಅಳತೆಗೆ ಸಮ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಈ ಡಿ ಎಫ್ನ ಅಳತೆ ಒಂದು ಸಂಖ್ಯೆ ಆಗಿರುತ್ತೆ ಮತ್ತೆ ಈ ಸಂಖ್ಯೆಗೂ ಈ ಡಿ ಸಿನ ಅಳತೆಗೂ ಯಾವುದೇ ಸಂಬಂಧ ಇಲ್ಲ ನಮಗೆ ಅಂಥದ್ದು ಎರಡೇ ಮಾಹಿತಿ ಈ ಎರಡು ತ್ರಿಭುಜಗಳು ಲಂಬಕೋನ ಮತ್ತು ಮೂವತ್ತೊಂದು ಡಿಗ್ರಿ ಇರೋದ್ರಿಂದ ಸಮರೂಪಿಗಳಾಗಿರ್ತವೆ ಸಮರೂಪಿ ತ್ರಿಭುಜಗಳ ಕೋನಗಳ ಬಗ್ಗೆ ನಮಗೆ ಗೊತ್ತು ಸರ್ವಸಮ ಆಗಿರ್ತವೆ ಇನ್ನು ಬಾಹುಗಳ ಅನುಪಾತ ಸಮ ಆಗಿರುತ್ತೆ ಆದರೆ ಡಿ ಸಿ ಮತ್ತು ಇ ಎಫ್ ಯಾವ ಕಾರಣಕ್ಕೂ ಸಮ ಆಗಿಲ್ಲ ಅವುಗಳ ಅಳತೆ ಏನಾದರೂ ನೀಡಿದ್ದಿದ್ರೆ ಆಗ ಯೋಚನೆ ಮಾಡಬಹುದಾಗಿತ್ತು ಆದರೆ ಇಲ್ಲಿ ಅಳತೆಗಳನ್ನು ನೀಡಿ ಇಲ್ಲ ಅದರಿಂದ ಇವು ಯಾವ ಕಾರಣಕ್ಕೂ ಸಮ ಆಗಿಲ್ಲ ಹಾಗಾಗಿ ಇದು ಒಂದು ಉತ್ತರ ಆಗೋದಿಲ್ಲ ಈಗ ಎರಡನೇ ಒಂದು ಉತ್ತರವನ್ನು ತೆಗೆದುಕೊಳ್ಳೋಣ ಅದು ಏನನ್ನ ತಿಳಿಸ್ತಾ ಇದೆ ಸೈನ್ ಆಫ್ ಆಂಗಲ್ ಸಿ ಬಿ ಎ ಸೈನ್ ಆಫ್ ಆಂಗಲ್ ಸಿ ಬಿ ಎಸ್ ಈಕ್ವಲ್ ಟು ಡಿ ಸಿ ಡಿವೈಡೆಡ್ ಬೈ ಬಿ ಸಿ ಅಂತ ಹೇಳ್ತಾ ಇದೆ ಈಗ ಇದು ಸೈನ್ ಆಫ್ ಆ್ಯಂಗಲ್ ಸಿ ಬಿ ಎ ಏನು ಅಂತ ಹೇಳಿ ನೋಡೋಣ ಸಿ ಬಿ ಎ ಕೋನ ನಮಗೆ ಕಾಣಿಸ್ತಾ ಇರೋದು ಈ ಒಂದು ತ್ರಿಭುಜದಲ್ಲಿ ಈಗ ನಾನು ಆ ತ್ರಿಭುಜವನ್ನು ನಿಮಗೆ ಶೇಡ್ ಮಾಡಿ ಸ್ವಲ್ಪ ಗಮನಿಸುವ ಹಾಗೆ ಮಾಡ್ತೇನೆ ಇಲ್ಲಿ ನೋಡಿ ಇದು ನಾನಿಲ್ಲಿ ಶೇಡ್ ಮಾಡ್ತಾ ಇದ್ದೀನಲ್ಲ ಈ ಒಂದು ತ್ರಿಭುಜ ಸಿ ಬಿ ಎ ತ್ರಿಭುಜ ಆಗುತ್ತೆ ಈಗ ಈ ಸಿ ಬಿ ಎ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಅಂತ ನೋಡಿದ್ರೆ ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಇದು ಇದು ಐಪೋಟನ್ನಿಸ್ ಆಯಿತು ಈ ಲಂಬಕೋನ ತ್ರಿಭುಜದಲ್ಲಿ ಇನ್ನು ಬಿ ಕೋನಕ್ಕೆ ಸಂಬಂಧಿಸಿದಂತೆ ಈ ಎ ಸಿ ಏನಿದೆ ಇದು ಅಪೋಸಿಟ್ ಆಗತ್ತೆ ಹಾಗೆ ಎ ಬಿ ಏನಿದೆ ಇದು ಅಡ್ಜಸ್ಟೆಂಟ್ ಪಾರ್ಶ್ವಬಾಹು ಆಗತ್ತೆ ಈಗ ನಮಗೆ ಸೈನ್ ಆಫ್ ಆಂಗಲ್ ಸಿ ಬಿ ಎ ಈ ಸೈನ್ ರೇಷಿಯೋ ಏನ್ ಬರುತ್ತೆ ಅಂತ ನೋಡಿದ್ರೆ ಸೋಕಾಟವ್ವದ ಅನ್ವಯ ಸೈನ್ ಇಸ್ ಅಪೋಸಿಟ್ ಓವರ್ ಹೈಪೋ ಟೆನ್ನಿಸ್ ಈಗ ಆಪೋಸಿಟ್ ಅಂತ ನೋಡಿದ್ರೆ ಸಿ ಬಿ ಎ ಕೋನಕ್ಕೆ ಅದು ಎ ಸಿ ಬಾಹು ಆಗಿದೆ ಹಾಗೆ ಐಪೋಟೆನ್ನಿಸ್ ಅಂತ ಹೇಳಿದ್ರೆ ಎ ಬಿ ಸಿ ತ್ರಿಭುಜಕ್ಕೆ ಅದು ಬಿ ಸಿ ಆಗಿದೆ ನಮಗೆ ಸೈನ್ ಆಫ್ ಆ್ಯಂಗಲ್ ಸಿ ಬಿ ಎ ಎ ಸಿ ಬಾಗಿಸು ಸೈನ್ ಆಫ್ ಆ್ಯಂಗಲ್ ಸಿ ಬಿ ಎ ಎ ಸಿ ಬಾಗಿಸು ಬಿ ಸಿ ಬರಬೇಕು ಆದರೆ ಇಲ್ಲಿ ಡಿ ಸಿ ಬಾಗಿಸು ಬಿ ಸಿ ಇದೆ ಈ ಎ ಸಿಗೂ ಡಿ ಸಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿದ್ರೆ ಎ ಸಿ ಮತ್ತು ಡಿ ಸಿಯನ್ನು ನೀವು ಗಮನಿಸಿದ್ರೆ ಇಲ್ಲಿ ನಮಗೆ ಈ ಅಡತೆ ನೀಡಿಲ್ಲದೇ ಇರೋದ್ರಿಂದ ಡಿ ಸಿ ಮತ್ತು ಎ ಸಿ ಯಾವ ಕಾರಣಕ್ಕೂ ಸಮ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಇವೆರಡೂ ಸಮ ಆಗಿರೋದಿಲ್ಲ ಈ ಒಂದು ಚಿತ್ರದಲ್ಲಿ ನೀಡಿರುವ ಮಾಹಿತಿಯಲ್ಲಿ ಅವರು ಇದು ಸಮ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಈ ಒಂದು ಉತ್ತರವೂ ಸಹ ಈ ಎರಡು ಚಿತ್ರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ ಹಾಗಾಗಿ ಇದು ಉತ್ತರ ಆಗೋದಿಲ್ಲ ಹಾಗಾದರೆ ಇನ್ನು ಉಳ್ಕೊಳ್ತಾ ಇರುವಂಥದ್ದು ನೀದರ್ ಯಾವುದೂ ಇಲ್ಲ ಇಲ್ಲಿ ಅವರು ನೀಡಿರುವಂತಹ ಆಯ್ಕೆಗಳು ಯಾವುದೂ ಸಹ ಈ ಚಿತ್ರಕ್ಕೆ ಸಂಬಂಧಿಸಿಲ್ಲ ಅಂಥೇಳಿ ನಮಗೆ ತಿಳಿದು ಬರ್ತಾ ಇದೆ